ಆತ್ಮೀಯ ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಇವತ್ತು ಕೊನೆಯ ದಿನವಾಗಿರುತ್ತೆ ಮಾಕ್ ಟೆಸ್ಟಲ್ಲಿ ಈಗಾಗಲೇ ನೋಂದಾವಣಿ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಅಟೆಂಡ್ ಆಗಲಿಕ್ಕೆ ಮಾಕ್ ಟೆಸ್ಟನ್ನು ಯಾವ ರೀತಿ ಅಟೆಂಡ್ ಆಗಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ನಾನು ತಿಳಿಸ್ಲಿಕ್ಕಿದ್ದೇನೆ ಆತ್ಮೀಯರೇ ನೀವು ಮಾಕ್ ಟೆಸ್ಟಲ್ಲಿ ಅಟೆಂಡ್ ಆಗಬೇಕಾದ್ರೆ ಮೊದಲಿಗೆ ನೀವು ಸ್ಕೂಲ್ ಲಾಗಿನ್ ಆಗ್ತೀರಿ ಫಿಟ್ ಇಂಡಿಯಾ ಕ್ವಿಝಲ್ಲಿ ಬಳಿಕ ಸ್ಕೂಲ್ ಲಾಗಿನ್ ಆದ ಬಳಿಕ ನಿಮಗೆ ಈ ರೀತಿ ಮೆನು ಕಾಣುತ್ತೆ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಮೂರು ಗೆರೆಗಳು ಏನು ಕಾಣುತ್ತೆ ಆ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಫಿಟ್ ಇಂಡಿಯಾ ಕ್ವಿಝ್ ಅಂತ ಆಪ್ಷನ್ ಬರುತ್ತೆ ಫಿಟ್ ಇಂಡಿಯಾ ಕ್ವಿಝ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಫಿಟ್ ಇಂಡಿಯಾ ಕ್ವಿಝ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಸರ್ಕ್ಯುಲರ್ ಸ್ಕೆಡ್ಯೂಲ್ ಟ್ಯುಟೋರಿಯಲ್ ವೀಡಿಯೋ ಅಂತ ಇದೆ ನಾನಿಲ್ಲಿ ಡೌನ್ಲೋಡ್ ಎಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಡೌನ್ಲೋಡ್ ಎಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಲೇಟೆಸ್ಟ್ ಏನಿದೆ ಅದರ ಕೆಳಭಾಗದಲ್ಲಿ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಇದೆ ಡೌನ್ಲೋಡ್ ದಿ ಮೊಬೈಲ್ ಆ್ಯಪ್ ಫಾರ್ ಟೇಕಿಂಗ್ ದಿ ಮಾಕ್ ಆರ್ ಫೈನಲ್ ಟೆಸ್ಟ್ ಅಂತ ಇದೆ ಅಂದರೆ ನಾವು ಈ ಒಂದು ಕ್ವಿಝಲ್ಲಿ ಅಟೆಂಡ್ ಆಗಬೇಕಾದ್ರೆ ಒಂದು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಅದು ಮಾಕ್ ಟೆಸ್ಟ್ ಮಾಕ್ ಟೆಸ್ಟ್ ಅಂದರೆ ಒಂದು ಟ್ರಯಲ್ಗಾಗಿ ಒಂದು ಪ್ರಾಕ್ಟೀಸಿಗಾಗಿ ಒಂದು ಟೆಸ್ಟನ್ನು ಅಟೆಂಡ್ ಆಗುವಂಥದ್ದು ಅದೇ ಮಾದರಿಯಲ್ಲಿ ನಾವು ಎಂಟು ಮತ್ತು ಅಥವಾ ಒಂಬತ್ತನೇ ತಾರೀಕಿಗೆ ನಡೆಯುವಂತಹ ಕ್ವಿಝಲ್ಲೂ ಕೂಡ ಅಟೆಂಡ್ ಆಗಬೇಕು ಈ ಎರಡೂ ಬಾರಿ ನಾವು ಕ್ವಿಝಿಗೆ ಏನು ಅಟೆಂಡ್ ಆಗ್ತೇವೆ ಆ ಅಟೆಂಡ್ ಆಗಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಒಂದು ಆ್ಯಪನ್ನು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗತ್ತೆ ಆ ಆ್ಯಪಿನ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿದ್ದೇನೆ ಅಥವಾ ನಾನು ಈಗಾಗಲೇ ತಿಳಿಸಿದಂತಹ ಮಾದರಿಯಲ್ಲಿ ನೀವು ಬಂದು ನೀವು ಈ ಒಂದು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಇಲ್ಲಿ ಕಾಣ್ತೀರಿ ಕ್ಲಿಕ್ ಹಿಯರ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ವಿದ್ಯಾರ್ಥಿ ಈ ಒಂದು ಪರೀಕ್ಷೆಯನ್ನು ಬರೀತಾ ಇದ್ದಾನೆ ಆ ವಿದ್ಯಾರ್ಥಿಯ ರೋಲ್ ನಂಬರನ್ನು ಕೇಳುತ್ತೆ ಬಳಿಕ ಡೇಟ್ ಆಫ್ ಬರ್ತನ್ನು ಕೇಳತ್ತೆ ರೋಲ್ ನಂಬರು ಮತ್ತು ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಈ ರೀತಿ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಆಂಡ್ರಾಯ್ಡ್ ಮೊಬೈಲ್ ಆ್ಯಪ್ ಅಂತ ಇದೆ ಇಲ್ಲಿ ಭಾಳ ಮುಖ್ಯವಾಗಿ ಅವರು ಹೇಳಿರುವಂಥದ್ದು ಕೇವಲ ಆಂಡ್ರಾಯ್ಡ್ ಮೊಬೈಲ್ ಆ್ಯಪ್ನಲ್ಲಿ ಮಾತ್ರ ಆಗುತ್ತೆ ಉದಾಹರಣೆಗೆ ಯಾರತ್ರ ಆದರೂ ಐಫೋನ್ ಇದ್ದರೆ ಅಲ್ಲಿ ಆ್ಯಂಡ್ರಾಯ್ಡ್ ಆಗಿರಲ್ಲದು ಐಫೋನ್ನಲ್ಲಿ ಇದನ್ನು ಎಕ್ಸಾಮನ್ನು ಬರೀಲಿಕ್ಕೆ ಆಗೋದಿಲ್ಲ ಸೊ ನೀವು ಆಂಡ್ರಾಯ್ಡ್ ಫೋನನ್ನೇ ಉಪಯೋಗಿಸಬೇಕಾಗತ್ತೆ ಸೊ ಇಲ್ಲಿ ಕೆಲವೊಂದು ಅಂಶವನ್ನು ಹೇಳಿದ್ದಾರೆ ಸಿಸ್ಟಮ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ ಆ್ಯಂಡ್ರಾಯ್ಡ್ ಫೋನ್ ಆಗಿರಬೇಕು ಅದರ ವರ್ಷನ್ ಅನ್ನುವಂಥದ್ದು ಆ್ಯಂಡ್ರಾಯ್ಡ್ ವರ್ಷನ್ ಟೆನ್ ಪಾಯಿಂಟ್ ಝೀರೋ ಮತ್ತು ಅದಕ್ಕಿಂತ ಮೇಲಿನತ್ತಾಗಿರಬೇಕು ಇಂಟರ್ನೆಟ್ ಸ್ಪೀಡ್ ಕನಿಷ್ಠ ಒಂದು ಎಮ್ ಬಿ ಪಿ ಎಸ್ ಇರಬೇಕು ಮತ್ತು ನಿಮ್ಮ ಮೊಬೈಲ್ ಸ್ಪೀಕರ್ ಚೆನ್ನಾಗಿರಬೇಕು ಸರಿಯಾಗಿರಬೇಕು ಅದರ ಜೊತೆಯಲ್ಲಿ ಐದನೇ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ ನಿಮ್ಮದು ಫ್ರಂಟ್ ಕ್ಯಾಮರಾ ಏನಿದೆ ಮೊಬೈಲಿನ ಫ್ರಂಟ್ ಕ್ಯಾಮರಾ ಏನಿದೆ ಅದು ಚೆನ್ನಾಗಿ ನಡೀತಾ ಇರಬೇಕು ಸರಿಯಾಗಿರಬೇಕು ಸೊ ಇದೀಗ ನಾನು ಈ ಐದು ಅಂಶ ಇದೆಯಾ ಅನ್ನೋದನ್ನು ನೋಡ್ಕೊಳ್ತೇನೆ ಸೊ ಆ್ಯಂಡ್ರಾಯ್ಡ್ ಫೋನ್ ಆಗಿದೆ ನನ್ನದು ಸೊ ಅದು ನಿಮಗೆ ಗೊತ್ತೇ ಆಗಿರುತ್ತೆ ಅದನ್ನು ಕೂಡ ಚೆಕ್ ಮಾಡಬಹುದು ಆಂಡ್ರಾಯ್ಡ್ ವರ್ಷನ್ ಟೆನ್ ಪಾಯಿಂಟ್ ಜೀರೋ ಇದೆಯಾ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ನೋಡೋಣ ನೀವು ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗ್ತೀರಾ ನಾನು ಸೆಟ್ಟಿಂಗ್ಸಿಗೆ ಹೋಗ್ತೇನೆ ಸೆಟ್ಟಿಂಗ್ಸಲ್ಲಿ ಹೋದಾಗ ಇಲ್ಲಿ ನೀವು ಕಾಣ್ತೀರಿ ನಿಮ್ಮ ಮೊಬೈಲಲ್ಲಿಯೂ ಕೂಡ ನೀವು ಇದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಅಬೌಟ್ ಫೋನ್ ಅಂತ ಬರುತ್ತೆ ನೀವು ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಕಾಣ್ತಾ ಇರಿ ಫೋನಿನ ಹೆಸರು ಬರುತ್ತೆ ಸೊ ಇಲ್ಲಿ ನೀವು ಕಾಣ್ತೀರಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಅಂತ ಕಾಣ್ತೀರಿ ಇಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಆಂಡ್ರಾಯ್ಡ್ ವರ್ಷನ್ ಅಂತ ಇದೀಗ ನಮ್ಮದು ಆ್ಯಂಡ್ರಾಯ್ಡ್ ಫೋನ್ ಹೌದಲ್ವ ಅನ್ನೋದನ್ನು ಈ ರೀತಿ ಚೆಕ್ ಮಾಡ್ಬೋದು ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಇದು ಆ್ಯಂಡ್ರಾಯ್ಡ್ ವರ್ಷನ್ ಅಂತ ಕಾಣ್ತಾ ಇದೆ ಅಲ್ಲಿ ಹೇಳ್ತದೆ ಆಂಡ್ರಾಯ್ಡ್ ಟೆನ್ ಆರ್ ಎಬು ಅಂತ ಹೇಳ್ತದೆ ಇಲ್ಲಿ ನಂದು ಆಂಡ್ರಾಯ್ಡ್ ಟ್ವೆಲ್ ಇದೆ ಹತ್ತು ಹನ್ನೊಂದು ಹನ್ನೆರಡು ಈ ವರ್ಷನ್ನ ಫೋನ್ಗಳನ್ನು ನಾವು ಬಳಕೆ ಮಾಡಬಹುದು ಸೊ ಇದನ್ನು ಎರಡನ್ನು ಈ ರೀತಿ ಚೆಕ್ ಮಾಡಬೇಕು ಮೂರನೇದಾಗಿ ನಮ್ಮ ಮೊಬೈಲಿನ ಸ್ಪೀಡನ್ನು ಚೆಕ್ ಮಾಡಬೇಕು ಇಂಟರ್ನೆಟ್ ಸ್ಪೀಡ್ ಸ್ಪೀಡನ್ನು ಯಾವ ರೀತಿ ಚೆಕ್ ಮಾಡಬಹುದು ಇಂಟರ್ನೆಟ್ ಸ್ಪೀಡನ್ನು ಚೆಕ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ ಗೂಗಲಿಗೆ ಹೋಗಬೇಕಾಗತ್ತೆ ಗೂಗಲ್ನಲ್ಲಿ ನಾವು ಇಂಟರ್ನೆಟ್ ಸ್ಪೀಡನ್ನು ಚೆಕ್ ಮಾಡಬಹುದು ಅದನ್ನು ಕೂಡ ನಿಮಗೆ ಇದೀಗ ನಾನು ತಿಳಿಸ್ತೇನೆ ಇಲ್ಲಿ ಗೂಗಲಿಗೆ ಹೋಗ್ತೀರಿ ಗೂಗಲ್ನಲ್ಲಿ ನೀವೇನು ಮಾಡಬೇಕು ಅಂದರೆ ಇಂಟರ್ನೆಟ್ ಸ್ಪೀಡ್ ಟೆಸ್ಟ್ ಅಂತ ಟೈಪ್ ಮಾಡಬೇಕು ಸ್ಪೀಡ್ ಟೆಸ್ಟ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಡ್ತೀರಾ ಈ ರೀತಿ ಸರ್ಚ್ ಕೊಟ್ಟಾಗ ಇಲ್ಲಿ ನೀವು ಕಾಣ್ತೀರಿ ನೀವು ಗೂಗಲಿಗೆ ಹೋಗಿದ್ದೀರಿ ಗೂಗಲ್ನಲ್ಲಿ ಸ್ಪೀಡ್ ಟೆಸ್ಟ್ ಅಂತ ಹಾಕ್ತೀರಿ ಇಲ್ಲಿ ನೀವು ಕಾಣ್ತೀರಿ ಕೆಳಗಡೆ ರನ್ ಸ್ಪೀಡ್ ಟೆಸ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾನೀಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೇನೆ ಸೊ ಇದೀಗ ನನ್ನ ಇಂಟರ್ನೆಟ್ ಸ್ಪೀಡ್ ಇಲ್ಲಿ ಕಾಣ್ತಾ ಇದೆ ಮೆಗಾಬೈಟಲ್ಲಿ ಅರೌಂಡ್ ಹದಿನೆಂಟರಿಂದ ಹತ್ತೊಂಬತ್ತು ಎಮ್ ಬಿ ಪರ್ ಸೆಕೆಂಡ್ ಸ್ಪೀಡ್ ಇದೆ ಸೊ ಇಲ್ಲಿ ಎಮ್ ಬಿ ಬಿ ಎಸ್ ಹತ್ತೊಂಬತ್ತು ಪಾಯಿಂಟ್ ಎರಡು ಎಮ್ ಬಿ ಪಿ ಎಸ್ ಡೌನ್ಲೋಡ್ ಅಂತ ಇದೆ ಸೊ ಇಲ್ಲಿ ಕಾಣ್ತಾ ಇದ್ದೀರಿ ಅಪ್ಲೋಡ್ ಸ್ಪೀಡ್ ಕೂಡ ಕಾಣ್ತಾ ಇದೆ ಇದೀಗ ಸೊ ಅಪ್ಲೋಡ್ ಕೂಡ ಹತ್ತೊಂಬತ್ತು ಬಿಂದು ಮೂರು ಎಮ್ ಬಿ ಪರ್ ಸೆಕೆಂಡ್ ಇದೆ ಸೊ ನೀವು ಯಾವ ಜಾಗದಲ್ಲಿ ಈ ಒಂದು ಪರೀಕ್ಷೆಯನ್ನು ಟೆಸ್ಟನ್ನು ಅಟೆಂಡ್ ಆಗ್ತೀರಿ ಆ ಜಾಗದಲ್ಲಿ ನಿಂತು ನಿಮ್ಮ ಈ ಒಂದು ಸ್ಪೀಡನ್ನು ಗೂಗಲಿಗೆ ಹೋಗಿ ನಿಮ್ಮ ಮೊಬೈಲ್ ಇಂಟರ್ನೆಟ್ ಸ್ಪೀಡನ್ನು ಚೆಕ್ ಮಾಡಬೇಕು ಇಲ್ಲಿ ಕೆಲವೊಮ್ಮೆ ಕೆಳಗಡೆ ಎಮ್ ಬಿ ಪಿ ಎಸ್ ಬದಲು ಕೆ ಬಿ ಪಿ ಎಸ್ ಅಂತ ಕಂಡರೆ ಅದು ಕೆ ಬಿ ಪಿ ಎಸ್ ಅನ್ನುವಂಥದ್ದು ಕನಿಷ್ಠ ಒಂದು ಸಾವಿರ ಕೆ ಬಿ ಪಿ ಎಸ್ಗಿಂತ ಜಾಸ್ತಿ ಆದರೆ ಮಾತ್ರ ನಿಮಗೆ ಪರೀಕ್ಷೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಒನ್ ಕೆ ಬಿ ಪಿ ಎಸ್ ಅಂದರೆ ಒಂದು ಸಾವಿರ ಕೆ ಬಿ ಪಿ ಎಸ್ ಅಂದರೆ ಒನ್ ಎಮ್ ಬಿ ಪಿ ಎಸ್ ಅಂತ ಆಗುತ್ತೆ ಎಮ್ ಬಿ ಪಿ ಎಸ್ ಅಲ್ಲಿ ತೋರಿಸಿದರೆ ನಂದು ಈಗ ಹತ್ತೊಂಬತ್ತು ಎಮ್ ಬಿಗಿಂತ ಜಾಸ್ತಿ ಇದೆ ಒಂದು ಎಮ್ ಬಿ ಪರ್ ಸೆಕೆಂಡ್ಗಿಂತ ಜಾಸ್ತಿ ಇರುವಂತಹ ಜಾಗದಲ್ಲಿ ನೀವು ಪರೀಕ್ಷೆಯನ್ನು ಬರಿಬಹುದು ಒಂದು ವೇಳೆ ಅಲ್ಲಿ ಸ್ಪೀಡ್ ಕಡಿಮೆ ಇದ್ದರೆ ನೀವು ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇದೆ ಅಂತ ನೋಡಬೇಕು ಯಾವ ಜಾಗದಲ್ಲಿ ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿದೆ ಅಂತಹ ಜಾಗವನ್ನು ಆಯ್ದುಕೊಂಡು ನೀವು ಪರೀಕ್ಷೆಯನ್ನು ಟೆಸ್ಟನ್ನು ಬರೀಬೇಕಾಗತ್ತೆ ಆದ್ಮೇಲೆ ಇದಿಷ್ಟನ್ನು ನಾವೀಗ ಚೆಕ್ ಮಾಡಿದ್ವಿ ಆ್ಯಂಡ್ರಾಯ್ಡ್ ವರ್ಷನ್ ಆಗಿದೆ ಇಂಟರ್ನೆಟ್ ಸ್ಪೀಡ್ ಕೂಡ ಚೆನ್ನಾಗಿದೆ ಮೊಬೈಲ್ ಸ್ಪೀಕರನ್ನು ನೀವು ಫೋನ್ ಮಾಡಿ ಫೋನ್ ಕರೆ ನಿಮಗೆ ಸರಿಯಾಗಿ ಕೇಳಿಸಿದರೆ ನಿಮ್ಮ ಫೋನಲ್ಲಿ ನೀವು ಮಾತಾಡಿದ್ದು ನಿಮ್ಮ ಎದುರವರಿಗೆ ಸರಿಯಾಗಿ ಕೇಳಿಸಿದರೆ ಅವರ ಧ್ವನಿ ನಿಮಗೆ ಸರಿಯಾಗಿ ಕೇಳಿಸಿದರೆ ಸ್ಪೀಕರ್ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ ಅದರ ಜೊತೆಯಲ್ಲಿ ನೀವು ಕ್ಯಾಮರಾವನ್ನು ಆನ್ ಮಾಡಿ ಫ್ರಂಟ್ ಕ್ಯಾಮರಾವು ಕೂಡ ಚೆನ್ನಾಗಿ ನಡೀತಾ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಸೊ ಇಲ್ಲಿ ಇಂಟರ್ನೆಟ್ ರಿಕ್ವೈರ್ಮೆಂಟ್ ಚೆಕ್ ಸ್ಪೀಡ್ ಟೆಸ್ಟ್ ಅಂತ ಇಲ್ಲಿ ಒಂದು ಕೆಳಗಡೆ ಲಿಂಕನ್ನು ಕೊಟ್ಟಿದ್ದಾರೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಯೂ ಕೂಡ ಇಂಟರ್ನೆಟ್ ಸ್ಪೀಡನ್ನು ಚೆಕ್ ಮಾಡಲಿಕ್ಕೆ ಆಗತ್ತೆ ಇದೆಷ್ಟು ಅಂಶಗಳು ನಿಮ್ಮಲ್ಲಿದ್ದರೆ ನಾವು ಈ ಒಂದು ಮೊಬೈಲ್ನಲ್ಲಿ ಟೆಸ್ಟನ್ನು ಬರೀಲಿಕ್ಕೆ ಆಗುತ್ತೆ ಇಲ್ಲಿ ಈಗ ನಾನು ಏನು ಮಾಡ್ತೇನೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಆಂಡ್ರಾಯ್ಡ್ ಮೊಬೈಲ್ ಆ್ಯಪ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಇದೀಗ ಡು ಯು ವಾಂಟ್ ಟು ಡೌನ್ಲೋಡ್ ಅಂತ ಹೇಳುತ್ತೆ ಡೌನ್ಲೋಡ್ ಎನಿವೇ ಅಂತ ಇದು ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಲ್ಲಿ ನಾಟ್ ಅಲೌಡ್ ಅಂತ ಇದೆ ಅನ್ನೌನ್ ಆ್ಯಪ್ಸ್ ಸೆಟ್ಟಿಂಗ್ಸಿಗೆ ಹೋಗಿ ಅದನ್ನು ಸರಿಪಡಿಸ್ಕೊಳ್ಬೇಕು ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ ಈ ರೀತಿ ಬಂದರೆ ಅನ್ನೌನ್ ಏನು ಆ್ಯಪ್ಸ್ ಇದೆ ಅದನ್ನು ಬ್ಲಾಕ್ ಮಾಡಿದರೆ ಇಲ್ಲಿ ನಾವೇನು ಮಾಡಬೇಕಂದ್ರೆ ಎಲ್ಲವ್ ಅಂತ ಕೊಡಬೇಕು ಇದೀಗ ನಾನು ಸೆಟ್ಟಿಂಗ್ಸಿಗೆ ಹೋಗ್ತೇನೆ ಸೆಟ್ಟಿಂಗ್ಸಲ್ಲಿ ಎಲೋ ಅಂತ ಕೊಡ್ತೇನೆ ಇದ್ದೀರಿ ಇಲ್ಲಿ ಕ್ರೋಮ್ನಿಂದ ನಾನು ಡೌನ್ಲೋಡ್ ಮಾಡಿದಂಥ ಆ್ಯಪ್ ಇನ್ಸ್ಟಾಲ್ ಮಾಡಲಿಕ್ಕೆ ಕೊಡ್ತಾಯಿಲ್ಲ ಸೊ ಇಲ್ಲಿ ಕ್ರೋಮ್ ಏನಿದೆ ಅದನ್ನು ನಾನು ಆನ್ ಮಾಡ್ತೇನೆ ಸೊ ಇದೀಗ ಇನ್ಸ್ಟಾಲ್ ಓಕೆ ಅಂತ ಕೇಳುತ್ತೆ ಡೂ ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಆ್ಯಪ್ ಇದೀಗ ನಾನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಇದೀಗ ಫಿಟ್ ಇಂಡಿಯಾ ಅಸೆಸ್ಮೆಂಟ್ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ ಇದೀಗ ಓಪನ್ ಅಂತ ಕೊಡ್ತೇನೆ ಇಲ್ಲಿ ನನ್ನ ಅಸೆಸ್ಮೆಂಟಿಗೆ ಬೇಕಾಗಿರುವಂತಹ ಆ್ಯಪ್ ಡೌನ್ಲೋಡ್ ಆಗಿದೆ ಇದೀಗ ಕೇಳುತ್ತೆ ನಿಮ್ಮ ರೋಲ್ ನಂಬರನ್ನು ಎಂಟ್ರಿ ಮಾಡಿ ಯಾವ ವಿದ್ಯಾರ್ಥಿಗಳು ಈ ಒಂದು ಕ್ವಿಝಲ್ಲಿ ಅಟೆಂಡ್ ಆಗ್ತಾ ಇದ್ದೀರಿ ನೀವೇನು ಮಾಡಬೇಕು ಅಂದರೆ ನಿಮಗೆ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿರುವಂತಹ ರೋಲ್ ನಂಬರನ್ನು ಇಲ್ಲಿ ಬರೀಬೇಕಾಗತ್ತೆ ಕಂಟಿನ್ಯೂ ಅಂತ ಕೊಡ್ತೇನೆ ಕಂಟಿನ್ಯೂ ಅಂತ ಕೊಟ್ಟಾಗ ಇಲ್ಲಿ ಕೇಳುತ್ತೆ ಎಲೋ ಫಿಟ್ ಇಂಡಿಯಾ ಅಸೆಸ್ಮೆಂಟ್ ಟು ರೆಕಾರ್ಡ್ ಆಡಿಯೋ ನೀವು ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಕೊಡಬೇಕು ಇಲ್ಲಿ ವೈಲ್ ಯೂಸಿಂಗ್ ದಿಸ್ ಆ್ಯಪ್ ಅಂತ ಕೊಡಬೇಕು ನಾನು ಕ್ಲಿಕ್ ಮಾಡ್ತೇನೆ ಇಲ್ಲಿ ಮೀಡಿಯಾ ಟು ಎಕ್ಸೆಸ್ ಫೋಟೋಸ್ ಆ್ಯಂಡ್ ಮೀಡಿಯಾ ಆನ್ ಯುವರ್ ಡಿವೈಸ್ ಅಂತ ಕೇಳುತ್ತೆ ಇಲ್ಲಿಯೂ ಕೂಡ ನೀವೇನು ಮಾಡಬೇಕು ಅಂದರೆ ಎಲ್ಲೋ ಅಂತ ಕೊಡಬೇಕು ಯಾವುದೇ ಕಾರಣಕ್ಕೆ ಡೋಂಟ್ ಎಲ್ಲೋ ಅಂತ ಕೊಡಬೇಡಿ ಮತ್ತೆ ಸಮಸ್ಯೆ ಆಗುತ್ತೆ ಇಲ್ಲಿ ನೀವು ಎಲ್ಲೋ ಅಂತ ಕೊಡಬೇಕು ಇದೀಗ ನಾನು ಎಲ್ಲೋ ಅಂತ ಕೊಡ್ತೇನೆ ಇಲ್ಲಿ ಮತ್ತೆ ಕೇಳುತ್ತೆ ಎಲ್ಲೋ ಫಿಟ್ ಅಸೆಸ್ಮೆಂಟ್ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವಿಡಿಯೋಸ್ ಅಂತ ಕೇಳುತ್ತೆ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕೊಡಬೇಕು ಮತ್ತು ಸ್ಟಾರ್ಟ್ ನೋ ಅಂತ ಕೊಡಬೇಕು ಇದೀಗ ನನ್ನ ಫಿಟ್ ಇಂಡಿಯಾ ಕ್ವೀಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮತ್ತೊಮ್ಮೆ ಲಾಗಿನ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ ಇಲ್ಲಿ ನಾನು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ತೇನೆ ಅದರ ಕೆಳಗಡೆ ಒಂದು ಬ್ಲಾಕನ್ನು ಕಾಣ್ತೀರಿ ಅಲ್ಲಿ ಐ ಕನ್ಫರ್ಮ್ ಮೈ ಅಟೆಂಡೆನ್ಸ್ ಬೈ ಲಾಗಿಂಗ್ ಇನ್ ಅಂತ ಇದೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ ಬಳಿಕ ನಾವು ಸೈನ್ ಇನ್ ಅಂತ ಕೊಡಬೇಕು ಇಲ್ಲಿ ಕಾಣ್ತಾ ಇದ್ದೀರಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು ಇದೀಗ ನಾನು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೇನೆ ಆದ್ಮೇಲೆ ಈ ರೀತಿ ನೀವು ಕ್ವೀಸನ್ನು ಆರಂಭಿಸಬಹುದು ಈ ಕುರಿತು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು